ಕೊಂತೀವಿ, ಕೊನೆಗ ನೀರ್ನು ಕೊಂಡ್ಬೇಕು ಅಂತ ಹೇಳಿದ್ರೆ ಬಡವರೆಲ್ಲ ಎಲ್ಲಿ ಹೋಗ್ಬೇಕು? ಅದ್ರಲ್ಲಿ ಒಳ್ಳೆಯವ್ರು ಜೀವನ ಮಾಡೋದು, ಒಂದು ಹಬ್ಬ ಮಾಡ್ಬೇಕಾದ್ರೆ ತುಂಬಾ ನೀರು ಖರ್ಚು ಮಾಡ್ತಾರ, ದುಡ್ಡು ಕೊಂಡ್ಬೇಕಂದ್ರೆ ಎಲ್ಲಿ ತಂದು ಖರ್ಚು ಮಾಡೋದು? ಅದಂತೂ ಆಗಲ್ಲ ಸರ್. ಬಂದವ್ರು ಮಾತ್ರ ಈಗ ಓಟ್ ಕೇಳಕ ಬರ್ತಿದ್ರು, ಅದೇ ಥರ ಇದಕ್ಕು ಅಣಿವರ್ತಿ ಕೊಡಬೇಕು. ನಾವು ಮಾತ್ರ ನೀರು ಬಿಲ್ ಕಟ್ಟಲ್ಲ, ಕರೆಂಟ್ ಬಿಲ್ ಆಯಿತು, ಲೈಟ್ ಬಿಲ್ ಆಯಿತು, ಎಲ್ಲ ಬಿಲ್ಲು ಕೇಬಲ್ ಬಿಲ್ ಹಿಂದಿಡು, ಮಕ್ಕಳ ಫೀಸ್ನು ಕಟ್ಟಬೇಕು, ಅದರಲ್ಲಿ ಇದ್ರ ಬದ್ದೆ ನೀರನ್ನು ಬೇರೆ ಕಟ್ಟಿ ತಕೊಳ್ಳಿ ಅಂತ ಹೇಳ್ತಾರೆ. ಇನ್ನೇನಕ್ಕೆ ಸರ್ ಸರ್ಕಾರ ಸರ್ಕಾರ ಅನ್ನೋದು? ನಾವು ಓಟ್ ಕೇಳಕ್ಕೆ ಮಾತ್ರ ಎಲ್ಲಾನು ಬಡವ್ರು ಮಾಡ್ತೀವಿ ಮಾಡ್ತೀವಿ ಅಂತಾರೆ, ಈಗ ನೀರಿಗೂ ದುಡ್ಡು ಕೊಡಂಗಾಯ್ತು. ಎಲ್ಲ ದಿನಸಿನೂ ತಗೋತೀವಿ ಸರ್, ನೀರು ಕೊಂಡ್ಬೇಕು ಅಂದ್ರೆ ಆಗಲ್ಲ ಸರ್ ಬಡವ್ರಿಗೆ, ನಮ್ಮ ಕಲ್ಲಂತೂ ಕೊಂಡಕ್ಕಾಗಲ್ಲ. ನಮಗೆ ಬ್ಯಾಡಿ ಮೀಟರ್ನಲ್ಲಿ ಅವಾಗ ಅಡ್ಡಾದಿ ಹೇಳ್ತಾರೆ ನೀರು ಹೊತ್ಕೊಂಡ್ಬಂದು ಜೀವನ ಮಾಡ್ತೀವಿ, ಅವಾಗಲೇ ತಗೊಳ್ಳಿಲ್ಲ ನೀರ. ಇವಾಗ ಇಷ್ಟು ಓಡಾಡಿ ಹರಿಯಾವತ್ಲಿ ನಾವು ಮೀಟ್ರ್ ಕೊಟ್ಬಿಟ್ಟು ದುಡ್ಡು ನೀರು ತಗೋಬೇಕು ಅನ್ನಂಗಾಗಲ್ಲ. ನಮಗೆ ಬ್ಯಾಡಿ ಮೀಟರ್ನಲ್ಲಿ ಮಾತ್ರ ಏನು ತೊಂದರೆ ಇಲ್ಲ. ಈಗ ಈಗ ನಮಗೆ ಮೀಟರ್ ಅರ್ಜೆಂಟ್ಗೆ ಏನು ಬೇಕಾಗಿಲ್ಲ. ಈಗ ನಮಗೆ ಸೌಲಭ್ಯಕ್ಕಾದ ನೀರು, ನಮಗೆ ಸ್ಕೂಲ್ ಮಕ್ಕಳ ಫೀಸ್ಗೆ ಏನು ಕಟ್ಟಾವು, ನಾವು ಕೂಲಿಗೆ ಬರೋದು 100 ರೂಪಾಯಿ ಕಂಬಳಗೆ ಕಂಡು ನಾವು ಎಲ್ಲಿಗೆ ಹೋಗಕ್ಕಾಗ ನೀರಾಗಿ ಸಿಲಿಂಡ್ರು ಎಲ್ಲಕ್ಕೂ ಎಲ್ಲಿ ಸೌಲಭ್ಯ ಇರೋದು ನಮಗೆ? ನಮಗೆ ಎಲ್ಲ ತರಕ್ಕೆ ಕಾಸಿಲ್ಲ, ಅದೆಲ್ಲ ನಮ್ಗ ನೀರ್ ಮತ್ತೆ ಸಬ್ಲಿಕ್ಕಾಗದ, ನೀವ್ ಮಾತ್ರ ಮಾಡ್ಬೇಡಿ. ರೈತರೊಳಗೆ ಒಂದ್ ಲೀಟರ್ ಆಗ 22 ರೂಪಾಯಿ ಹಾಕ್ತಾ ಇದಾರೆ ಗವರ್ಮೆಂಟ್, ಆದ್ರೆ ನಾವು ಒಂದ್ ಲೀಟರ್ ನೀರ್ ಈಗ 35 ರೂಪಾಯಿ ತಗೊಂಡ್ ತಗೋತಾ ಇದಾರೆ. ನಾವು ಯಾವ ತರ ಜೀವನ ಮಾಡಕ್ಕಾಗ? News first, ಪ್ರತಿಕ್ಷಣ.